ಸ್ನೇಹಿತರೆ, ಈಗ ವಿಶೇಷವಾಗಿ ನಾನು ವರಮಹಾಲಕ್ಷ್ಮಿ ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ವಿಧಿವಿಧಾನಪೂರ್ವಕ ನಾಳೆ ದಿವಸ ಯಾವ ಯಾವ ವಿಶೇಷತೆ ಅದ ಅದನ್ನೆಲ್ಲವನ್ನು ಅಧ್ಯಯನ ಮಾಡಿ ಅದರ ಪ್ರಕಾರ ನನಗೆ ಒಂದು ವಿಶೇಷ ಮಂಡಲದಲ್ಲಿ ಮಹಾಲಕ್ಷ್ಮಿ ಆಹ್ವಾನ ಜೊತೆಗೆ ಪೂಜೆಯನ್ನು ಹೇಳ್ಕೊಡ್ತೀನಿ. ಸರಳವಾಗಿ ಹೇಳ್ತೀನಿ, ಹುಚ್ಚಾಪಟ್ಟಿ ಕೋಲನ್ನು ಇಟ್ಟು, ಕೋಲು ಕಟ್ಟಿ, ಒಂದು ಎರಡೆರಡು ಕಲಶ ಇಟ್ಟು ಈ ರೀತಿ ಪೂಜೆಯನ್ನು ಮಾಡಬೇಡ್ರಿ. ಸರಳ ವಿಧಾನದಲ್ಲಿ ಪೂಜೆಯನ್ನು ವೈದಿಕ ಮಂತ್ರಗಳಿಂದ ಪೂಜೆ ಮಾಡಿರಿ. ಅಂದ್ರೆ ಮಹಾಲಕ್ಷ್ಮಿ ಕೂಡ ಪ್ರಸನ್ನಳಾಗ್ತಾಳೆ. ಎಲ್ಲಿ ಬೇಕಾದಲ್ಲಿ ಏನು ಬೇಕಾದ್ರೂ ಅಲಂಕಾರ ಅಂಥೇಳಿ ಪ್ಲಾಸ್ಟಿಕ್ಗಳನ್ನ ಕಟ್ಕೊಂಡು ಬಂದವರಿಗೆ ಪ್ಲಾಸ್ಟಿಕ್ ದಾನ ಮಾಡೋದಾಗಲಿ ಮಾಡಲಿಕ್ಕೆ ಹೋಗಬೇಡ್ರಿ. ನಿಮ್ಮ ಮನೆಗೆ ನೀವು ದಾರಿದ್ರವನ್ನು ತಂದ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಈಗ ನಾ ಇಟ್ಟೇನಲ್ಲ ಕಲಶ, ಅಷ್ಟೇ ಸಿಂಪಲ್ಲಾಗಿ ಒಂದು ಕಲಶವನ್ನು ಇಟ್ಟು ಪೂಜೆ ಮಾಡಿರಿ. ಮುಂದಿನ ವರ್ಷದಲ್ಲಿ ನೀವೇ ನನಗೆ ಹೇಳ್ತೀರಿ ಎಷ್ಟು ಒಳ್ಳೆಯದಾಗಿದಂತ. ಒಂದು ವಿಶೇಷ ಮಂಡಲ ಅದ, ಅದನ್ನು ಕೂಡ ಹೇಳ್ತೀನಿ. ಈಗ ನಾ ಇಟ್ಟಿದ್ದ ಕಲಶದಲ್ಲಿ ಎಷ್ಟೊಂದು ದೈವಿ ಕಳೆ ಬಂದದ್ದು ನೋಡಿರಿ. ಯಾಕಂದರೆ ನಾವು ವೈದಿಕ ಪದ್ಧತಿಯಿಂದ ಪೂಜೆಯನ್ನು ಮಾಡಬೇಕು, ಶಾಸ್ತ್ರೋಕ್ತವಾಗಿ ಮಾಡಿದಾಗ ಮಾತ್ರ ಫಲಗಳು ಸಿಗ್ತಾವೆ ಹೊರತು ನೀವು ಎಷ್ಟು ರೇಷ್ಮೆ ಸೀರೆ ತಂದು ಉಡಿಸ್ತೀರಿ, ಎಷ್ಟು ಆಭರಣ ಹಾಕ್ತೀರಿ, ಅದಕ್ಕಾಗಿ ದೇವಿ ಯಾವತ್ತೂ ಒಲಿಯುವುದಿಲ್ಲ. ಆಕೆಗೆ ಏನೂ ಕಡಿಮೆ ಇಲ್ಲ, ಆಕೆಯೇ ಸಾಕ್ಷಾತ್ ಮಹಾಲಕ್ಷ್ಮಿ. ಆಕೆ ಆಭರಣಯುಕ್ತಳಾಗಿಯೇ ನಿಮ್ಮ ಮನೆಗೆ ಬಂದುಬಿಟ್ಟಿರ್ತಾಳೆ. ನೀವು ಹಾಕಿರುವಂಥ ಲಕ್ಷ ಎರಡು ಲಕ್ಷದ ಆಭರಣಕ್ಕಾಗಿ ಆಕೆ ಒಲಿಯುವುದಿಲ್ಲ. ಅದಕ್ಕಾಗಿ ಸರಳ ಪೂಜೆಯನ್ನು ಮಾಡಿರಿ, ಬೇಡ್ಕೋರಿ, ಒಳ್ಳೆಯದಾಗ್ತದೆ. ನನಗೂ ಸಮಯ ಇಲ್ಲ, ವಿಧಾನವನ್ನು ಶುರು ಮಾಡ್ತೀನಿ. ಈ ರೀತಿಯಾಗಿ ಏನೇನು ಮಾಡಬೇಕು ಅನ್ನೋದು ಹೇಳ್ತೀನಿ, ಮಾಡ್ತಾ ಹೋಗ್ರಿ. ಮೊದಲೇದಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬಾಗಿಲ ಕಸಗಳನ್ನೆಲ್ಲ ತಕ್ಕೋಬೇಕು. ಅಂಗಳ ಕಸ, ಮನೆ ಕಸ ಎಲ್ಲ ತೆಗೆದು ನೆಲ ಒರೆಸಿ ಸ್ವಚ್ಛವಾಗಿ ಮನೆಯೆಲ್ಲ ಕಸ ಗುಡಿಸಿ ನೆಲ ಒರೆಸಿ ಬಾಗಿಲಿಗೆ ರಂಗವಲ್ಲಿ ತರಳು ತೋರಣ ಮನೆಗೆಲ್ಲ ಕಟ್ಕೋಬೇಕು. ಕಟ್ಟಿಕೊಂಡು ನಂತರ ಮನೆಗೆ ನೀವು ಕೂಡ ಹೆಣ್ಣು ಮಕ್ಕಳು ಎಣ್ಣೆ ಶಾಸ್ತ್ರವನ್ನು ಮಾಡಿಕೊಂಡು ಅರಿಶಿನ ಹಚ್ಕೊಂಡು ಸ್ನಾನವನ್ನು ಮಾಡಿಕೊಂಡು ಮಡಿ ಬಟ್ಟೆಯನ್ನು ಉಟ್ಕೊಂಡು ಬರಬೇಕು. ಮಡಿ ಉಟ್ಕೊಂಡು ಬಂದು ದೇವರ ಕಟ್ಟೆ ಮೇಲೆ ಒಂದು ಮಣೆಯನ್ನು ಹಾಕಿ ಈ ರೀತಿಯಾಗಿ ನೀಟಾಗಿ ರಂಗವಲ್ಲಿಯನ್ನು ಹಾಕ್ಕೊಂಡು ದೀಪಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು. ನೀವೆಷ್ಟು ದೀಪ ಹಚ್ಕೊಳ್ತೀರೋ ಅಷ್ಟು ದೀಪ, 8, 16 ಈ ರೀತಿಯಾಗಿ ದೀಪಗಳನ್ನು ಹಚ್ಚಬೇಕು. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ದೀಪಗಳನ್ನು ಹಚ್ಬೋದು. ಮೊದಲು ಗಣಪತಿಗೆ ಗೆಜ್ಜೆ ವಸ್ತ್ರ 21+2 ಇಟ್ಕೊಳ್ಬೇಕು. ಕಲಶಕ್ಕೇರಿಸಲಿಕ್ಕೆ 18+2 ಕಲಶವನ್ನು, ಕಲಶಕ್ಕೇರಿಸಲಿಕ್ಕೆ 18+2 ಗೆಜ್ಜೆ ವಸ್ತ್ರ ಇಟ್ಕೊಳ್ಬೇಕು. ನಂತರ ಅಭಿಷೇಕಕ್ಕೆ ನೀರನ್ನು ಒಂದು ಬೇರೆ ಕಲಶದಲ್ಲಿ, ಪೂಜೆಗೆ ನೀರಿಟ್ಕೊಳ್ಬೇಕು, ಸಂಕಲ್ಪಕ್ಕೆ ನೀರಿಟ್ಕೊಳ್ಬೇಕು. ಮತ್ತು ಪಂಚಾಮೃತ ಅಭಿಷೇಕಕ್ಕೆ ಪಂಚಾಮೃತವನ್ನು ಮಾಡಿಟ್ಕೊಳ್ಬೇಕು. ಹಾಲು, ಮೊಸರು, ತುಪ್ಪ, ಸಕ್ಕರೆ, ಜೇನುತುಪ್ಪ ಇವನ್ನೆಲ್ಲ ಹಾಕಿ ಪಂಚಾಮೃತವನ್ನು ಮಾಡಿಟ್ಕೊಳ್ಬೇಕು. 16 ಎಳೆಯ ದಾರವನ್ನು ಹಾಲು ಮತ್ತು ಅರಿಶಿನ ಹಾಕಿ ಕಲಸಿ ಅದನ್ನು ಒಂದು ಬಟ್ಟಲಲ್ಲಿ ಇಟ್ಕೊಂಡಿರಬೇಕು. ತುಪ್ಪದ ದೀಪ, ತುಪ್ಪದ ಆರತಿ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಹೂವು, ಕರಿಕೆ, ಪತ್ರಿ ಎಲ್ಲ ಇಟ್ಕೊಂಡು ಆಸನ ಹಾಕ್ಕೊಂಡು ದೇವರ ಬಲಭಾಗದಲ್ಲಿ ಆಸನವನ್ನು ಹಾಕ್ಕೊಂಡು ನಮ್ಮ ಬಲಭಾಗ ದೇವರ ಕಡೆ ಬರಬೇಕು. ನಾವು ಹೂವು ಏರಿಸಿದಾಗ ನಮ್ಮ ದೇವರಿಗೆ ಹೂವನ್ನು ಏರಿಸ್ಲಿಕ್ಕಿದ್ದಾಗ ಸರಳವಾಗಿ ಏರಿಸಬೇಕು, ಅಡಚಣೆ ಆಗಬಾರ್ದು. ಅದಕ್ಕಾಗಿ ನಮ್ಮ ಬಲಭಾಗ ದೇವರ ಕಡೆಗೆ ಬರಬೇಕು, ಆ ರೀತಿಯಾಗಿ ಇಟ್ಕೊಳ್ಬೇಕು. ಲಕ್ಷ್ಮೀ ಕಲಶ ಹೆಚ್ಚಾಗಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಇಡಬೇಕು. ನಾವು ಪೂರ್ವಕ್ಕೆ ಮುಖ ಮಾಡಿ ದೇವರ ಪೂಜೆಗೆ ಕೂತ್ಕೊಳ್ಬೇಕು. ಅಂದರೆ ನಮ್ಮ ಬಲಭಾಗ ದೇವರ ಹತ್ರ ಬರ್ತದೆ. ರೀತಿಯಾಗಿ ಎಲ್ಲ ಜೋಡಿಸಿ ಇಟ್ಕೊಂಡು ಮೊದಲು ರಂಗವಲ್ಲಿಯನ್ನು ಹಾಕಬೇಕಾ, ದೇವತಾ ಸ್ಮರಣೆಯನ್ನು ಮಾಡ್ಕೋಬೇಕು. ನಾ ಸ್ಮರಣೆ ಮಾಡ್ಕೋತೀನಿ, ನೀವು ಕೇಳಿದ್ರೆ ಸಾಕು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂ ಭರದನಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ತದೇವ ಲಗ್ನಂ ಸುಧಂತದೇವ ತಾರಾಬಲಂ ಚಂದ್ರಬಲಂತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೇ ತೇ ಮೃಗಂ ಸ್ಮರಾಮಿ. ನೀವು ಮಂತ್ರ ಅನ್ಲಿಕ್ಕೆ ಹೋಗಬೇಡ್ರಿ, ಪದೇ ಪದೇ ನಮ್ಮ ಬರದ ಹಾಕ್ರಿ ಅಂತ ಕೇಳಲಿಕ್ಕೆ ಹೋಗಬೇಡ್ರಿ. ಮಂತ್ರ ನಾ ಹೇಳ್ತೀನಿ, ನೀವು ಕೇಳಿದರೆ ಸಾಕು. ಈಗ ನೀವು ಏನು ಲಕ್ಷ್ಮೀ ಕೂಡಿಸೋ ಈ ಮಂಟಪ ಮಣಿಯೆಲ್ಲ ಜೋಡಿಸಿಟ್ಕೊಂಡಿರ್ತಿಲ್ಲ, ಅಲ್ಲಿ ದೀಪವನ್ನು ಹಚ್ಕೋಬೇಕು. ಮೊದಲು ಬಲಭಾಗದಲ್ಲಿ, ದೇವರ ಬಲಭಾಗದಲ್ಲಿ ತುಪ್ಪದ ದೀಪವನ್ನು ಹಚ್ಚಬೇಕು. ಎಡಭಾಗದಲ್ಲೂ ತುಪ್ಪದ ದೀಪ ಹಚ್ತೀನಿ ಅಂದರೆ ಒಳ್ಳೆಯದು, ಇಲ್ಲ ನಮಗೆ ಸಾಧ್ಯ ಆಗೋದಿಲ್ಲ ಅಂದರೆ ಬಲಭಾಗದಲ್ಲಿ ಆದರೂ ದೇವರ
ಬಲಭಾಗದಲ್ಲಿ ತುಪ್ಪದ ದೀಪವನ್ನು ಹಚ್ಚಬೇಕು, ಎಡಭಾಗದಲ್ಲಿ ಎಣ್ಣೆ ದೀಪವನ್ನು ಹಚ್ಚಿ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಅಂಥೇಳಿ ಎರಡೂ ಕಡೆ ದೀಪಗಳನ್ನು ಎಲ್ಲ ದೀಪಗಳನ್ನು ನೀಟಾಗಿ ಹಚ್ಚಿಕೊಂಡು ಈಗ ವರಮಹಾಲಕ್ಷ್ಮಿ ಕಲಶವನ್ನು ಸ್ವಚ್ಛವಾಗಿ ತೊಳೆದು ಒರೆಸಿ ಇಟ್ಕೊಂಡಿರಬೇಕು. ಆ ಕಲಶವನ್ನು ಶುದ್ಧವಾದ ಜಲವನ್ನು ಅದರಲ್ಲಿ ತುಂಬಬೇಕು. ಅದರಲ್ಲಿ ಶುಭ ಲಗ್ನ ಇರಬೇಕು. ಶುಭಯೋಗ ನಾ ಈಗಾಗಲೇ ಸಮಯವನ್ನು ಹೇಳ್ಕೊಟ್ಟೇನಿ, ಯಾವ ಸಮಯದಲ್ಲಿ ಯಾವ ಒಂದು ಮುಹೂರ್ತದಲ್ಲಿ ನೀವು ಲಗ್ನ ಪೂಜೆಯನ್ನು ಮಾಡ್ತಾ ಇದ್ದೀರೋ ಆ ಲಗ್ನದಲ್ಲಿ ನೀವು ಕಲಶದಲ್ಲಿ ನೀರನ್ನು ತುಂಬಬೇಕು. ಗಂಗೆ ಜಯಮನೆ ಜೈವ ಗೋದಾವರಿ ಸರಸ್ವತಿ ನನ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಮ್ ಕುರು ಅಂಥೇಳಿ ಆ ಕಲಶದಲ್ಲಿ ನೀರನ್ನು ತುಂಬ್ಕೋಬೇಕು. ಅದನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಬಂದು ತುಳಸಿ ಕಟ್ಟಿ ಮುಂದೆ ಇಟ್ಕೊಳ್ಬೇಕು. ಮೊದಲು ತುಳಸಿ ಪೂಜೆಯನ್ನು ಮಾಡ್ಕೊಳ್ಬೇಕು. ಗೆಜ್ಜೆ ವಸ್ತ್ರ ಹೂವು ಎಲ್ಲ ಏರಿಸಿ ತುಳಸಿಗೆ ಧೂಪ ದೀಪ ನೈವೇದ್ಯ ಎಲ್ಲ ಮಾಡಿ ತುಳಸಿ ಮುಂದೆ ಎದುರಾಗಿ ಕಲಶವನ್ನು ಇಡಬೇಕು. ಅದನ್ನು ವರಮಹಾಲಕ್ಷ್ಮಿ ಕಲಶ ಏನು ನೀರು ತುಂಬಿಕೊಂಡಿರ್ತಿಲ್ಲ ಅದನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಬಂದು ತುಳಸಿ ಮುಂದೆ ಇಟ್ಟು ಈಗ ಮೊದಲು ಪೂಜೆಯನ್ನು ಮಾಡ್ಕೊಳ್ಬೇಕು. ಅದಕ್ಕೆ ಪದ್ಮಾಸನೆ ಪದ್ಮಕರೆ ಸರ್ವಲೋಕೈಕ ಪೂಜಿತೆ ನಾರಾಯಣ ಪ್ರಿಯೆ ದೇವಿ ಸುಪ್ರೀತಾ ಭವ ಸರ್ವದಾ ಅಂಥೇಳಿ ಪಂಚೋಪಚಾರ ಪೂಜೆಯನ್ನು ಕಲಶಕ್ಕೆ ಮಾಡಬೇಕು. ಯಾಕಂದರೆ ನಾವು ವರಮಹಾಲಕ್ಷ್ಮಿ ಪೂಜೆಗೆ ಆ ಕಲಶದಲ್ಲಿ ಯಮುನಾದೇವಿಯನ್ನು ಆಹ್ವಾನ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ಹೇಳ್ತೇವೆ ನಾವು ಯಮುನಾ ಕಲಶ ಅಂಥೇಳಿ. ಆ ಕಲಶವನ್ನು ಅದರೊಳಗೆ ಮಹಾಲಕ್ಷ್ಮಿ ಆಹ್ವಾನ ಆಗ್ತಾಳೆ. ಈಗ ಆ ತುಳಸಿ ಕಟ್ಟಿ ಮುಂದೆ ಏನು ಇಟ್ಟಿರ್ತಿರಲಿಲ್ಲ ಕಲಶ, ಆ ತುಳಸಿ ಎದುರಾಗಿ ಅಕ್ಕಿ ತುಳಸಿಯನ್ನು ನೋಡ್ತಿರ್ಬೇಕು. ಆ ರೀತಿಯಾಗಿ ಇಟ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಇರಿಸ್ಬೇಕು. ಇರಿಸಿ ಶ್ರೀ ವೈಕುಂಠ ಸ್ಥಿತೆ ಲಕ್ಷ್ಮೀ ಸಮಾಗಚ್ಚ ಮಮಾಗೃತ ನಾರಾಯಣೇನ ಸಹ ಮಾಂ ಕೃಪಾ ದೃಷ್ಟ್ಯಾವಲೋಕಯ. ಈಗ ಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡಿಕೊಂಡ್ರಿ ಆ ಕಲಶವನ್ನು ಒಳಗೊಯ್ಯಬೇಕಾದ್ರೆ ಘಂಟಿ ಜಾಂಗಟೆ ಎಲ್ಲ ಬಾರಿಸ್ಕೋತ ನಾರಾಯಣ ಸಹಿತ ಮಹಾಲಕ್ಷ್ಮಿ ಬರ್ತಾ ಇದ್ದಾಳೆ, ಮಹಾಲಕ್ಷ್ಮಿ ನಮ್ಮ ಮನೆ ಒಳಗೆ ಬಂದ್ಲು ಅಂಥೇಳಿ ಬಲಗಾಲನ್ನು ಇಟ್ಕೊಂಡು ಆ ತಟ್ಟೆಯನ್ನು ಕಲಶ ಇಟ್ಟ ತಟ್ಟೆಯನ್ನು ತೆಗೆದುಕೊಂಡು ಒಳಗೆ ಘಂಟೆಯನ್ನು ಬಾರಿಸ್ತಾ ಒಳಗೆ ಹೋಗಬೇಕು. ಒಳಗೆ ಹೋಗಿ ನಿಮ್ಮ ಒಂದು ಕುಲದೇವರ ಮುಂದೆ ಆ ಕಲಶವನ್ನು ಇಟ್ಕೊಳ್ಬೇಕು. ಕುಲದೇವರ ಮುಂದೆ ಕಲಶವನ್ನು ಇಟ್ಟು ನಿಮ್ಮ ಕುಲದೈವತೆಗೆ ಬೇಡ್ಕೊಳ್ಬೇಕು. ಇವತ್ತಿನ ದಿವಸ ವಿಶೇಷವಾಗಿ ಲಕ್ಷ್ಮೀ ಸಹಿತ ನಾರಾಯಣ ದೇವರು ನಮ್ಮ ಮನೆಗೆ ಬಂದಾರ, ವರ ಮಹಾಲಕ್ಷ್ಮೀ ಪೂಜೆಯನ್ನು ಮಾಡ್ತಾ ಇದ್ದೇನೆ, ನಿಮ್ಮ ಆಶೀರ್ವಾದ ಬೇಕು ಅಂಥೇಳಿ ನಿಮ್ಮ ಕುಲದೇವರಿಗೆ ಬೇಡ್ಕೊಳ್ಬೇಕು. ನಂತರ ನೀವು ಮಂಟಪದಲ್ಲಿ ಮಹಾಲಕ್ಷ್ಮಿಯನ್ನು ಅಂದರೆ ವರ ಮಹಾಲಕ್ಷ್ಮಿ ಕಲಶವನ್ನು ಕೂಡಿಸೋಕ್ಕಿಂತ ಮುಂಚೆ ಒಂದು ಮಂಡಲದ ಹೇಳ್ಕೊಡ ಆ ರೀತಿ ಒಂದು ಮನೆಯ ಮೇಲೆ ಅಕ್ಕಿಯನ್ನು ಹಾಕಬೇಕು. ಒಂದು ಬೊಗಸೆ ಅಕ್ಕಿಯನ್ನು ಹಾಕಬೇಕು. ಹಾಕಿ ಮಣೆ ಅಥವಾ ಒಂದು ತಟ್ಟೆ ಸಾಣಿ ಕಲ್ಲು ಎದ್ರ ಮೇಲೆ ಕೂಡಿಸ್ತಿರು ಅದರ ಮೇಲೆ ಒಂದು ಬೊಗಸೆ ಅಕ್ಕಿಯನ್ನು ಹಾಕಬೇಕು. ಹಾಕಿ ಆ ಅಕ್ಕಿಯ ಮೇಲೆ ವಿಶೇಷ ಒಂದು ಮಂಡಲದ ಹೇಳ್ತೀನಿ ನೋಡ್ರಿ. ಇದನ್ನು ನಾನು ನಿಮಗೆ ಪೆನ್ನಲ್ಲಿ ಬರೆದು ತೋರಿಸ್ತಾ ಇದ್ದೀನಿ, ಯಾಕಂದರೆ ಕುಂಕುಮದಲ್ಲಿ ಬರೆದ್ರೆ ಕಾಣೋದಿಲ್ಲ ಅಂಥೇಳಿ ಇದನ್ನು ನೀವು ಕುಂಕುಮದಲ್ಲಿ ಅಕ್ಕಿ ಮೇಲೆ ಬರಿಬೇಕು. ಈ ರೀತಿ ನಾಲ್ಕು ಒಂದು ಚೌಕವನ್ನು ಬರ್ಕೊಳ್ಬೇಕು, ಅದರಲ್ಲಿ ಇನ್ನೂ ಒಂದು ಚೌಕು ಅಂದರೆ ಅಷ್ಟ ರೇಖೆಗಳಿರುವಂಥ ಈ ಒಂದು ಮಂಡಲದಲ್ಲಿ ಈ ರೀತಿ ಬರ್ಕೊಂಡು ನಂತರ ಈಗ ಆ ಮಂಡಲ ಮಧ್ಯದಲ್ಲಿ ಮತ್ತೊಂದು ವೃತ್ತವನ್ನು ಹಾಕ್ಕೊಳ್ಬೇಕು. ಇದಕ್ಕೆ ನಾವು ಮಂಡಲ ಅಂತ ಹೇಳ್ತೇವೆ. ಈ ರೀತಿ ನಾಲ್ಕೂ ಗೆರೆಗಳಿಗೂ ಹತ್ತಬೇಕದು. ಮಧ್ಯದಲ್ಲಿ ಶ್ರೀಕಾರವನ್ನು ಬರ್ಕೊಳ್ಬೇಕು. ನಿಮ್ಮ ಕನ್ನಡದಲ್ಲಿ ಬಂದರೆ ಕನ್ನಡದಲ್ಲಿ ಬರೀರಿ, ಈ ರೀತಿ ಸಂಸ್ಕೃತದಲ್ಲಿ ಬಂದರೆ ಸಂಸ್ಕೃತದಲ್ಲಿ ಬರೀ. ಇಷ್ಟಾದಮೇಲೆ ನಾವು ಈ ಮಧ್ಯದಲ್ಲಿ ಅರಿಶಿನ ಹಾಕಬೇಕು. ಒಂಚೂರು ಅರಿಶಿನನ್ನು ಚಿಟಿಕೆ ಚಿಟಿಕೆ ಅರಿಶಿನ ಹಾಕಬೇಕು. ಇಷ್ಟಾದಮೇಲೆ ಈಗ ಇದಕ್ಕೊಂದು ಮಂಡಲವನ್ನು ನಾಲ್ಕೂ ಗೆರೆಗಳು ಅಂದರೆ ಮೂಲೆಗಳು ಆ ಮಂಡಲಕ್ಕೆ ಹತ್ತಬೇಕು. ಈ ರೀತಿಯಾಗಿ ಪೂರ್ಣ ಸರಿಯಾದ ರೀತಿಯಲ್ಲಿ ಮಂಡಲವನ್ನು ಹಾಕಬೇಕು. ಈ ರೀತಿ ಮಂಡಲವನ್ನು ಹಾಕಿ ಅರಿಶಿನ ಕುಂಕುಮ ಎಲ್ಲವನ್ನು ಇರಿಸಿ ನಂತರ ಅದರ ಮೇಲೆ ಮಹಾಲಕ್ಷ್ಮಿಯನ್ನು ಸ್ಥಾಪನೆ ಮಾಡಬೇಕು. ಈ ಒಂದು ಸ್ಥಾಪನೆ ಮಾಡಬೇಕಾದ್ರೆ ಘಂಟಿ ಬಾರಿಸ್ತಿರ್ಬೇಕು, ಮಂಗಳ ವಾದ್ಯಗಳನ್ನು ಬಾರಿಸ್ಕೋತಾ ಆ ಕಲಶವನ್ನು ಇದ್ರ ಮೇಲೆ ಮಂಡಲ ಮೇಲೆ ಕೂಡಿಸ್ಬೇಕು. ಅದಕ್ಕೆ ನಾವು ಮಹಾಲಕ್ಷ್ಮಿ ಸ್ಥಾಪನಾ ವಿಧಿ ಅಂತ ಹೇಳ್ತೇವೆ. ಮುಂದೆ ಒಂದು ಸಣ್ಣ ಒಂದು ತಟ್ಟೆಯಲ್ಲಿ ಗಣಪತಿಯನ್ನು ಇಟ್ಕೊಳ್ಬೇಕು. ಇಷ್ಟೆಲ್ಲ ಇಟ್ಕೊಂಡಾದ ಮೇಲೆ ಮೊದಲು ಸಂಕಲ್ಪವನ್ನು
ಮಾಡ್ಕೊಳ್ಬೇಕು. ದಾರಾನೂ ಸಹಿತ ಒಂದು ಬಟ್ಟಲಲ್ಲಿ ಅಥವಾ ಒಂದು ಸಣ್ಣ ತಟ್ಟೆಯೊಳಗೆ ಹಾಲಚ್ಚಿ 16 ಎಳೆ ದಾರವನ್ನು ಅದನ್ನು ಕೂಡ ಇಟ್ಕೊಳ್ಬೇಕು. ಈಗ ವಿಶೇಷವಾಗಿ ಸಂಕಲ್ಪ ಇರ್ತದೆ, ಆಸನ ಹಾಕ್ಕೊಂಡು ಮಕ್ಕಳಿದ್ದರೆ ಮಕ್ಕಳನ್ನು ಗಂಡನ್ನು ಕೂಡಿಸ್ಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ನೀವೊಬ್ಬರು ಸಂಕಲ್ಪ ಮಾಡಿದರೆ ಸಾಕು, ಮಕ್ಕಳು ಸುಮ್ಮನೆ ಕೇಳಿಕೊಂಡು ಕೂತ್ಕೊಂಡು ನೋಡಿದರೆ ಸಾಕು. ಮಕ್ಕಳು ಗಂಡ ಎಲ್ಲರೂ ಪೂಜೆಗೆ ನೋಡಿದರೆ ಸಾಕು, ಅವ್ರು ಪೂಜೆ ಮಾಡಬೇಕು ಅಂತೇನಿಲ್ಲ. ನೀವು ಹೆಣ್ಮಗಳು ಈ ಪೂಜೆಗೆ ಕೈಯಲ್ಲಿ ಅಕ್ಷತೆ ಮತ್ತು ಒಂದು ದಕ್ಷಿಣೆಯನ್ನು ಹಿಡ್ಕೊಂಡು ಸಂಕಲ್ಪ ಮಾಡ್ಕೊಳ್ಬೇಕು. ಹೇಳ್ತೀನಿ ನಾನು ಸಂಕಲ್ಪ, ನೀ ಕೇಳಿದರೆ ಸಾಕು. ಏ ಮಂಗಳ ವಿಶೇಷಣ ವಿಶಿಷ್ಟಾಯಾಂ ಶುಭತಿಥೌ ಅಸ್ಮಾಕಂ ಸಹಕುಟುಂಬಾನಾಂ ಸಹಪರಿವಾರಣಾಂ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಆಯುಃ ಆರೋಗ್ಯ ಐಶ್ವರ್ಯಾದಿ ಅಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮಮೋಕ್ಷಾಖ್ಯ ಚತುರ್ವಿಧ ಪುರುಷಾರ್ಥ ಸಿದ್ಧ್ಯರ್ಥಂ ಸ್ತ್ರೀಪುತ್ರ ಪೌತ್ರ ಧನವಿದ್ಯಾ ಜಯ ಕೀರ್ತ್ಯ ಆಯುರಾರೋಗ್ಯಾದಿ ಅಭಿಷ್ಟ ಸಿದ್ಧ್ಯರ್ಥಂ ಸತ್ಸಂತಾನ ಚಿರಕಾಲ ಸೌಮಾಂಗಲ್ಯತಾ ಸಿದ್ಧ್ಯರ್ಥಂ ಜ್ಞಾನಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಪರಮಾತ್ಮನಿ ಅಚಲಾಭಕ್ತಿ ಸಿದ್ಧ್ಯರ್ಥಂ ಶ್ರೀಲಕ್ಷ್ಮೀನಾರಾಯಣಸ್ಯ ಪ್ರೀತಿಂ ಕಾಮಯ ಮಾನಾಹಂ ಶ್ರೀವರಮಹಾಲಕ್ಷ್ಮೀ ದೇವತಾ ಧ್ಯಾವನಾ ಆಹ್ವಾನಾದಿ ಷೋಡಶೋಪಚಾರ ಪೂಜಾಂ ಕರಿಷ್ಯೆ. ಅದೋ ನಿರ್ವಿಘ್ನೇನ ವ್ರತಪರಿಸಮಾಪ್ತ್ಯರ್ಥಂ ಶ್ರೀಮನ್ಮಹಾಗಣಪತಿ ಶ್ರೀ ವಿಶ್ವಾಂಬರದೇವತಾ ಪ್ರೀತ್ಯರ್ಥಂ ಮಹಾಗಣಪತೇ ಧ್ಯಾನಾಮನಾದಿ ಷೋಡಶೋಪಚಾರ ಪೂಜಾಂ ಕರಿಷ್ಯೆ ಅಂಥೇಳಿ ಸಂಕಲ್ಪಕ್ಕೆ ನೀರು ಹಾಕ್ಕೊಂಡು ಬಿಡಬೇಕು. ಅರ್ಘ್ಯಪಾತ್ರೆಯಲ್ಲಿ ಕೆಳಗೆ ಒಂದು ತಟ್ಟೆಯನ್ನು, ಅಂದರೆ ದೇವತಾ ಪೂಜೆಗೆ ಇಟ್ಕೊಂಡಿರುವಂಥ ತಟ್ಟೆ ಇಟ್ಕೊಂಡಿರಬೇಕು, ಅದರಲ್ಲಿ ಕೈಯಲ್ಲಿ ನೀರು ಹಾಕ್ಕೊಂಡು ಬಿಡಬೇಕು. ಶ್ರೀಮನ್ ಮಹಾದಿಗಣಪದೇವತಾಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯಸಮ ಪ್ರಭಾಂ ನಿರ್ವಿಘ್ನ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಶ್ರೀಮನ್ ಮಹಾಗಣಪದೇವತಾಭ್ಯೋ ನಮಃ. ಧ್ಯಾನಂ ಸಮರ್ಪಯಾಮಿ ಸಹಪರಿವಾರಂ ಅಭಾಯಾಮಿ ಆಸನಾರ್ಥೇ ಅಕ್ಷತಾಂ ಸಮರ್ಪಯಾಮಿ ಪಾದಯೋಪಾದ್ಯಂ ಸಮರ್ಪಯಾಮಿ ಹಸ್ತೋರ್ಜಂ ಸಮರ್ಪಯಾಮಿ ಮುಖೆ ಆಚಮನೀಯಂ ಸಮರ್ಪಯಾಮಿ ಸ್ನಾನಂ ಸಮರ್ಪಯಾಮಿ ವಸ್ತ್ರಂ ಸಮರ್ಪಯಾಮಿ ಗಂಧಂ ಸಮರ್ಪಯಾಮಿ ಅಕ್ಷತಾಂ ಸಮರ್ಪಯಾಮಿ. ಧೂಪ ದೀಪ ಗಣಪತಿಗೆ ಕಲ್ಸಕ್ರಿ, ಏನಾದರೂ ನೈವೇದ್ಯ ಬಾಳೆಹಣ್ಣಿದ್ರೆ ನೈವೇದ್ಯವನ್ನು ಮಾಡಬೇಕು. ನೈವೇದ್ಯಂ ಸಮರ್ಪಯಾಮಿ ಎಲ್ಲ ಆದಮೇಲೆ ಗಣಪತಿಗೆ ಬೇಡ್ಕೊಳ್ಬೇಕು. ನಾ ಮಾಡ್ತಾ ಇರುವಂಥ ಈ ವರಮಹಾಲಕ್ಷ್ಮೀ ಪೂಜೆಯಿಂದ ನನ್ನ ಮನೆ ಉದ್ಧಾರ ಆಗಲಿ, ನನ್ನ ಮಕ್ಕಳಿಗೆಲ್ಲ ರೀತಿಯಿಂದ ಉದ್ಧಾರ ಆಗಲಿ, ಮಹಾಲಕ್ಷ್ಮಿಗೆ ನನ್ನ ಪೂಜೆ ಪ್ರೀತಿಯವಾಗಲಿ ಅಂತ ಬೇಡಿಕೊಂಡು ಶ್ರೀಮನ್ ಮಹಾಗಣಪದೇವತಾಭಿನ್ಮಾ ಪ್ರಿಯತಾಂ ಅಂಥೇಳಿ ನೀರನ್ನು ಬಿಡಬೇಕು. ಈಗ ಮಹಾಲಕ್ಷ್ಮಿ ಕಲಶದಲ್ಲಿ ಪ್ರತಿಯೊಂದು ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಬೇಕು. ಹಾಕಿ ಒಂದು ನಾಣ್ಯವನ್ನು ಹಾಕಬೇಕು. ಅಲ್ಲಿ ಕಲಶ ಸ್ಥಾಪನೆ ಏನು ಮಾಡಿರ್ತಿರಲ್ಲ ಅದರಲ್ಲಿ ಒಂದು ತೆಂಗಿನಕಾಯಿಯನ್ನು ಇಟ್ಕೊಂಡು, ಅಂದರೆ 5 ವಿಳೆದೆಲೆ ಇಟ್ಕೊಂಡು, ಕಾಲುಂಗುರ ಪಿಲ್ಲೆ ಅಕ್ಷತೆ ಎಲ್ಲವನ್ನು ಕಲಶದಲ್ಲಿ ಹಾಕಿ ಅದಕ್ಕೆ ತೆಂಗಿನಕಾಯಿಯನ್ನು 5 ವಿಳೆದೆಲೆ ಇಟ್ಟು ತೆಂಗಿನಕಾಯಿಯನ್ನು ಇಡಬೇಕು. ಸರ್ವಮಂಗಲ ಮಾಂಗಲ್ಯೇ ವಿಷ್ಣು ವಕ್ಷಸ್ಥಲಾಲಯೇ ಆಹ್ವಾಯಾಮಿ ದೇವಿ ತ್ವಾಂ ಸೋ ಪ್ರೀತಾ ಭವ ಸರ್ವದಾ ಅಂಥೇಳಿ ಮಹಾಲಕ್ಷ್ಮಿ ಕಲಶ ಪೂರ್ಣ ಮಾಡಿ ಅದಕ್ಕೆ ಮಂಗಲಸೂತ್ರವನ್ನು ಹಾಕಿ ಇಡಬೇಕು. ನೀವು ಮಹಾಲಕ್ಷ್ಮಿ ಕಲಶದಲ್ಲಿ ಆಹ್ವಾನ ಮಾಡಿದಮೇಲೆ, ಕಲಶ ಪೂರ್ಣ ಮಾಡಿದಮೇಲೆ ಆ ನಾಲ್ಕೂ ದಿಕ್ಕಿಗೂ ದ್ವಾರಪಾಲಕರು ಬಂದು ನಿಲ್ತಾರೆ. ಅದಕ್ಕೆ ನಾಲ್ಕೂ ದಿಕ್ಕಿಗೂ ಕೈ ಮುಗಿಬೇಕು. ಪೂರ್ವದ್ವಾರದಲ್ಲಿ ದ್ವಾರಶ್ರೀಯೈ ನಮಃ, ಧಾತ್ರೇ ನಮಃ, ವಿಧಾತ್ರೇ ನಮಃ, ದಕ್ಷಿಣ ದಿಕ್ಕಿನಲ್ಲಿ ಚಂಡಾಯ ನಮಃ, ಪ್ರಚಂಡಾಯ ನಮಃ, ಪಶ್ಚಿಮ ದ್ವಾರದಲ್ಲಿ ಜಯಾಯ ನಮಃ, ವಿಜಯಾಯ ನಮಃ, ಉತ್ತರ ದ್ವಾರದಲ್ಲಿ ಗಂಗಾಯ ನಮಃ, ಯಮುನಾಯ ನಮಃ. ಇವರೆಲ್ಲರೂ ದ್ವಾರಪಾಲಕರು, ಇಷ್ಟೂ ಮಹಾಲಕ್ಷ್ಮಿ ಸುತ್ತಲೂ ಬಂದು ನಿಂತಿರ್ತಾರೆ. ಅವ್ರನ್ನೆಲ್ಲ ಕೈ ಮುಗಿಬೇಕು ಅವ್ರಿಗೆ. ಅದಾದಮೇಲೆ ಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡ್ಕೊಂಡಿರ್ತಿಲ್ಲ, ಕೂಡಿಸಿರ್ತಿಲ್ಲ, ಆ ಪೀಠಕ್ಕೂ ಕೂಡ ನಮಸ್ಕಾರ ಮಾಡ್ಕೋಬೇಕು. ಆ ಪೀಠಕ್ಕೆ ಪೂಜೆಯನ್ನು ಮಾಡ್ಕೊಳ್ಬೇಕು. ಆ ಪೀಠಕ್ಕೆ ಆಧಾರ ಶಕ್ತಿಯಾಗಿ ಆಧಾರ ಶಕ್ತಿ ನಮಃ ಅಂಥೇಳಿ ಆದಿ ಕೂರ್ಮಾಯ ಇರ್ತಾರೆ, ಕೂರ್ಮ ರೂಪದಲ್ಲಿ ವಿಷ್ಣು ದೇವರಿರ್ತಾರೆ. ಆದಿ ಕೂರ್ಮಾಯ ನಮಃ, ವಾಯು ಕೂರ್ಮಾಯ ನಮಃ, ಅನಂತಾಯ ನಮಃ, ಶೇಷಾಯ ನಮಃ, ಭೂಮೈ ನಮಃ, ರಮಾರೂಪ ಶ್ವೇತದ್ವೀಪಾಯ ನಮಃ, ರಮಾರೂಪ ದಿವ್ಯ ರತ್ನಮಂಟಪಾಯ ನಮಃ, ರಮಾರೂಪ ಕಂದಲಾ ಸಹಿತ ಪದ್ಮಾಯ ನಮಃ, ಶ್ರೀಮದ್ ಅನಂತಾಯ ನಮಃ, ತನ್ಮಧ್ಯೆ ಶ್ರೀ ವರಲಕ್ಷ್ಮೀ ನಮಃ ಅಂಥೇಳಿ ಪೀಠ ಪೂಜೆಗೂ ಕೂಡ ಅರ್ಶನ ಕುಂಕುಮ ಅಕ್ಷರೆಯನ್ನು ಹಾಕಿ ಈಗ ಆ ಕಲಶದಲ್ಲಿ ಮಹಾಲಕ್ಷ್ಮಿಯನ್ನು ಪ್ರಾಣ ಪ್ರತಿಷ್ಠಾಪನೆ ಅಂತ ಹೇಳ್ತೇವೆ, ಅದನ್ನು ಮಾಡಿಕೊಳ್ಬೇಕು. ಈಗ ಹೇಳ್ತೀನಿ, ಇದಕ್ಕಿಂತ ಮುಂಚೆ ದೀಪ ಪೂಜೆ ಮಾಡಿಕೊಳ್ಬೇಕು. ಕಲಶ ನೀವು ಪೂಜೆಗೆ ಇಟ್ಕೊಂಡಿರುವಂಥ, ಪೂಜೆಗೆ ನೀರು ಇಟ್ಕೊಂಡಿರ್ತಿರಲ್ಲ, ಆ ಕಲಶ ಪೂಜೆ ಮಾಡಿಕೊಳ್ಬೇಕು. ಮತ್ತು
ಗಂಟೆ ಶಂಖ ಇದ್ದರೆ ಎಲ್ಲವನ್ನು ಪೂಜೆ ಮಾಡಿ ಇಟ್ಕೊಳ್ಬೇಕು. ಈಗ ಮಹಾಲಕ್ಷ್ಮಿಯನ್ನು ಪ್ರಾಣ ಪ್ರತಿಷ್ಠಾಪನೆ ಇರ್ತದೆ, ಅದನ್ನು ಸರಿಯಾದ ರೀತಿಯಲ್ಲಿ ಮಾಡ್ಕೋಬೇಕು. ನಿಮ್ಮ ಒಂದು ಎಡಗೈಯನ್ನು ಹೃದಯದ ಮೇಲೆ ಇಟ್ಕೊಳ್ಬೇಕು, ಬಲಗೈಯನ್ನು ಕಲಶವನ್ನು ಸ್ವಲ್ಪ ಸ್ಪರ್ಶ ಮಾಡಿದರೆ ಸಾಕು, ಬಹಳಷ್ಟು ಒತ್ತಿ ಹಿಡಿಬಾರ್ದು. ಯಾವತ್ತೂ ಮಹಾಲಕ್ಷ್ಮಿಗೆ ತೊಂದರೆಯನ್ನು ಮಾಡಬಾರ್ದು. ಅದಕ್ಕಾಗಿ ಯಾವುದೇ ದೇವತಾ ಆಹ್ವಾನ ಇದ್ದರೂ ಕೂಡ ಒತ್ತಿ ದೇವತಾ ಮೂರ್ತಿಗಳನ್ನು ಹಿಡಿಬಾರ್ದು. ಸೂಕ್ಷ್ಮವಾಗಿ ಸ್ಪರ್ಶವನ್ನು ಮಾಡಿ ಬಲಗೈಯಿಂದ ಆಕೆಯನ್ನು ಸ್ಪರ್ಶ ಮಾಡ್ಕೋಬೇಕು. ಎಡಗೈಯನ್ನು ನಿಮ್ಮ ಹೃದಯದ ಮೇಲೆ ಇಟ್ಕೊಳ್ಬೇಕು. ನಾ ಮಂತ್ರವನ್ನು ಹೇಳ್ತೀನಿ, ನೀವು ಕೇಳಬೇಕು. ಅಸ್ಯ ಶ್ರೀ ಪರಮಹಾಲಕ್ಷ್ಮೀ ದೇವತಾ ಪ್ರಾಣ ಪ್ರತಿಷ್ಠಾ ಪರಮಹಂತ್ರಸ್ಯ ಬ್ರಹ್ಮ ವಿಷ್ಣುರು ಮಹೇಶ್ವರುಷಯ ಋಗ್ಯಜ್ಜೋಸಾಮ ಅಥರ್ವಾಣಿ ಛಂದಾಂಸೆ ಪ್ರಾಣಶಕ್ತಿ ಪರದೇವತಾ ಶ್ರೀ ವರಮಹಾಲಕ್ಷ್ಮೀ ಪ್ರಾಣ ಪ್ರತಿಷ್ಠಾಪನೆ ವಿನಿಯೋಗ ಗ್ರಹ ವೈ ಪ್ರತಿಷ್ಠಾ ಸೂಕ್ತಂ ತತ್ಪ್ರತಿಷ್ಠಮಯ ವಾಚಾ ಸಂಸ್ತವ್ಯಂ ತಸ್ಮದ್ಯಪಿ ದ್ರೈವ ಪಶುನ್ ಲಭತೆ ಗ್ರಹ ನೇವೈವ ನಾನಾ ಜಿಗಮಿಷತಿ ಗ್ರಹಾ ಹಿ ಪಶುನಾಂ ಪ್ರತಿಷ್ಠಾ ಪ್ರತಿಷ್ಠಾ. ಓಂ ಆವಾಹಿತೋ ಭವ ಸ್ನಾಪಿತೋ ಭವ ಸನ್ನಿಹಿತೋ ಭವ ಸನ್ನಿರುದ್ಧೋ ಭವ ಕುಂಠಿತೋ ಪ್ರಸನ್ನಾ ಭವ ಸುಪ್ರಸನ್ನಾ ಭವ ವರ್ಧಾ ಭವ ಶಾಂತಾ ಭವ ಪ್ರಸೀದ ಪ್ರಸೀದ ಪ್ರಸೀದ. ಶ್ರೀ ವರಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಜಗನ್ನಾಥ ಯಾವತ್ ಪೂಜವಸಾನಕಂ ತಾವತ್ ಪ್ರೀತಿಭಾವೇನ ಶ್ರೀ ವರಮಹಾಲಕ್ಷ್ಮೀ ಸಹಿತ ವಿಷ್ಣು ದೇವತಾ ಕಲೇಶೇಸ್ಮಿನ್ ಸನ್ನಿಧಿಂ ಕುರು ಅಂಥೇಳಿ ಅಕ್ಷತೆ ಮತ್ತು ಒಂದು ಹೂವನ್ನು ಆ ಕಲಶದ ಭಾಗದಲ್ಲಿ ಬಲಭಾಗದಲ್ಲಿ ಹಾಕಬೇಕು. ಈಗ ಆ ದರ ಇಟ್ಕೊಂಡಿರ್ತಲ್ಲ ಅದನ್ನು ಕೂಡ ದೇವಿಯ ಬಲಭಾಗದಲ್ಲಿ ಇಡಬೇಕು, ಅದನ್ನು ಸ್ಥಾಪನೆಯನ್ನು ಮಾಡಿಕೊಳ್ಬೇಕು. ದೇವಾಸ್ತು ಪುರತಃ ಸಮ್ಯಕ್ ನವಸೂತ್ರಂ ಪ್ರಕಲ್ಪಯೇತ್ ನವಗ್ರಂಥಿ ಸಮಾಯುಕ್ತಂ ಕುಂಕುಮೇನ ವಿರಾಯಿತಂ ದ್ವಾದಶ ಗ್ರಂಥಿಯುಕ್ತಂ ವಾ ಉಪಕಲ್ಪ್ಯ ಪ್ರಪೂಜಯೇತ ಅಂಥೇಳಿ ಆ 16 ಎಳೆ ದಾರವನ್ನು ಕೂಡ ದೇವಿಯ ಒಂದು ಬಲ್ಭಾಗದಲ್ಲಿ ಬಟ್ಟಲದಲ್ಲಿಯೋ ಅಥವಾ ಸಣ್ಣ ಬಟ್ಟಲ ತಟ್ಟೆಯಲ್ಲಿಯೋ ಹಾಕಿ ದೇವಿಯ ಬಲ್ಭಾಗದಲ್ಲಿ ಅದನ್ನು ಕೂಡ ಸ್ಥಾಪನೆಯನ್ನು ಮಾಡಬೇಕು. ಈಗ ದೇವಿಗೆ ನಮಸ್ಕಾರ ಮಾಡಿ ಧ್ಯಾನ ಮಾಡಿಕೊಳ್ಬೇಕು. ಓಂ ಪದ್ಮಾಸನೆ ಪದ್ಮಕರೈ ಸರ್ವಲೋಕೈಕ ಪೂಜಿತೆ ನಾರಾಯಣ ಪ್ರಿಯೇ ದೇವಿ ಸುಪ್ರೀತಾವೋ ಸರ್ವದಾ ಶ್ರೀವರ ಮಹಾಲಕ್ಷ್ಮೀ ನಮಃ. ಧ್ಯಾಯಾಮಿ ಧ್ಯಾಯಾಂ ಸಮರ್ಪಯಾಮಿ. ಈಗ ಕೈಯಲ್ಲಿ ಅಕ್ಷತೆ ಇಟ್ಕೊಂಡು ಸರ್ವಮಂಗಲ ಮಾಂಗಲ್ಯ ವಿಷ್ಣು ವಕ್ಷಸ್ಥಾಲೆ ಅವಾಯಾಮಿ ದೇವಿ ತ್ವಂ ಸುಪ್ರೀತಾವೋ ಸರ್ವದಾ ಅಂಥೇಳಿ ಆಹ್ವಾನಾರ್ಥಿ ಅಕ್ಷಾಂ ಸಮರ್ಪಯಾಮಿ. ಆಸನಕ್ಕೆ ಮತ್ತೆ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೋಬೇಕು. ಸೂರ್ಯಾಯುತ ನಿಮ ಸ್ಫೂರ್ತೆ ಸ್ಫುರದ್ರತ್ನ ವಿಭೂಷಿತಂ ಸಿಂಹಾಸನಮಿದಂ ದೇವಿ ಗ್ರಹಾಣ ಹರಿವಲ್ಲಭೇಂ ಶ್ರೀವರ ಮಹಾಲಕ್ಷ್ಮೀ ತಾಭಿನ್ಮ. ಆಸನಾರ್ಥೆ ಅಕ್ಷತಾಂ ಸಮರ್ಪಯಾಮಿ. ಈಗ ಒಂದು ಹೂವನ್ನು ತುಂಬಬೇಕು. ಸುವಾಸ್ತಂ ಜಲಂ ರಮ್ಯಂ ಸರ್ವತೀರ್ಥ ಸಮದ್ಭವಂ ಪಾದ್ಯಂ ಗ್ರಹಾಣ ದೇವಿ ತ್ವಂ ಸರ್ವದೈವ ನಮಸ್ಕೃತೆ ಪಾದಯೋ ಪಾದ್ಯಂ ಸಮರ್ಪಯಾಮಿ ಅಂಥೇಳಿ ಆ ಕಲಶದ ಕೆಳಗ ಪೂರ್ಣ ಭಾಗದಲ್ಲಿ ಆಕೆಗೆ ಪ್ರೋಕ್ಷಣೆಯನ್ನು ಮಾಡಬೇಕು, ಅಂದರೆ ಕಾಲಿಗೆ ನೀರನ್ನು ಕೊಟ್ಟಂತೆ. ಈಗ ಹಸ್ತಯೋ ಅರ್ಘ್ಯಂ ಕೈ ತೊಳ್ಳಿಕೆ ನೀರು ಶುದ್ಧೋದಕಂಜ ಪಾತ್ರಂಸ್ಥ ಗಂಧ ಪುಷ್ಪಾದಿ ಮಿಶ್ರಿತಂ ಅರ್ಘ್ಯಂ ದಾಸ್ಯಾಮಿ ತೇ ದೇವಿ ಗ್ರಹಾಣ ಸುರಪೂಜಿತೆ ಶ್ರೀವರ ಮಹಾಲಕ್ಷ್ಮೀ ತಾಭ್ಯ ನಮಃ. ಪಾದಿಯೋ ಪಾದ್ಯಂ ಸಮರ್ಪಯಾಮಿ ಹಸ್ತಯೋರ್ಘ್ಯಂ ಸಮರ್ಪಯಾಮಿ. ಈಗ ಆಕೆ ಕುಡಿಲಿಕ್ಕೆ ನೀರನ್ನು ಕೊಡಬೇಕು. ಸುವರ್ಣ ಕಲಶಾನಿತಂ ಚಂದನಾಗುರು ಸಂಯುತಂ ಗ್ರಹಾಣ ಆಚಂ ದೇವಿ ಮಯಾ ದತ್ತಂ ಶವಪ್ರದೆ ಶ್ರೀವರ ಮಹಾಲಕ್ಷ್ಮೀ ತಾಭ್ಯ ನಮಃ. ಆಚಮನೀಯಾರ್ಥೆ ಜಲಂ ಸಮರ್ಪಯಾಮಿ ಅಂಥೇಳಿ ಆಕೆಗೆ ನೀರನ್ನು ತೋರಿಸಿ ಅಲ್ಲಿ ಕೆಳಗೆ ಅರ್ಘ್ಯಪಾತ್ರದಲ್ಲಿ ಹಾಕಬೇಕು. ಈಗ ಒಂದು ಬಾಳೆಹಣ್ಣಿಗೆ ಜೇನುತುಪ್ಪವನ್ನು ಹಚ್ಚಿ ದೇವಿಯ ಬಲ್ಭಾಗದಲ್ಲಿ ಆ ಒಂದು ವಿಳೆದೆಲೆ ಇಟ್ಟು ಅದರ ಮೇಲೆ ಇಡಬೇಕು. ಅದನ್ನು ನಾವು ಹೇಳ್ತೀವಿ ಮಧುಪರ್ಕ ಅಂಥೇಳಿ. ದದ್ಯಾದ್ದು ಮಧು ಸಂಯುತಂ ಮಧುಪರ್ಕಂ ಮಯಾರ್ಥಂ ಗ್ರಹಾಣ ವರದೇ ದೇವಿ ನಮಸ್ತೆ ಹರಿವಲ್ಲವೇ ಮಧುಪರ್ಕಂ ಸಮರ್ಪಯಾಮಿ. ಅದನ್ನು ಒಂದು ವಿಳೆದೆಲೆ ಮೇಲೆ ಬಾಳೆಹಣ್ಣಿಗೆ ಜೇನುತುಪ್ಪ ಹಚ್ಚಿ ಇಟ್ಟು ನಂತರ ಆಕೆಗೆ ಪಂಚಾಮೃತ ಸ್ನಾನವನ್ನು ಮಾಡಬೇಕು. ಪಂಚಾಮೃತ ಎಲ್ಲ ಕೂಡಿಸಿ ಇಟ್ಕೊಂಡ್ಬಿಡ್ಬೇಕು. ಪಂಚಾಮೃತ ಸ್ನಾನವನ್ನು ಒಂದು ಹೂವಿಗೆ ಪಂಚಾಮೃತ ಹಚ್ಕೋಬೇಕು, ಪ್ರೋಕ್ಷಣೆ ಮಾಡಬೇಕು. ಪ್ರೋಕ್ಷಣೆ ಮಾಡಬೇಕಾದ್ರೆ ಪಯೋದೇಕೃತಂಚವ ಶರ್ಕರ ಮಧು ಸಂಯುತಂ ಪಂಚಾಮೃತ ಸ್ನಾನಮಿದಂ ಗ್ರಹಾಣ ಕಮಲಾಲಯೇ ಪಂಚಾಮೃತ ಸ್ನಾನವನ್ನು ಆಕೆಗೆ ವರಮಹಾಲಕ್ಷ್ಮೀ ತಾಭಿನಮ ಪಂಚಾಮೃತ ಸ್ನಾನ ಸಮರ್ಪಯಾಮಿ. ತದನಂತರೇನ ಶುದ್ಧೋದಕ ಸ್ನಾನಂ ಈಗ ಗಂಧೋದಕ ಸ್ನಾನವನ್ನು ಮಾಡಿಸ್ಬೇಕು. ಗಂಧ ತೈದಿರ್ತಿರಲ್ಲ ಅದನ್ನು ಒಂಚೂರು ಹಚ್ಕೊಂಡು ಅದಕ್ಕೆ ಕಲಶದಲ್ಲಿ ನೀರನ್ನು ಎದ್ದಿ ಒಂದು ಹೂವಿನಿಂದ ಮತ್ತೆ ಪ್ರೋಕ್ಷಣೆಯನ್ನು ಮಾಡ್ಕೋಬೇಕು. ಗಂಗಾ ಗೋದಾವರಿ ಕೃಷ್ಣ ಗೌತಮಿ ನಂದದಾಜಲೈ ಸ್ನಾನಾರ್ಥಂ ಮಹಾರಥಂ ನಾಥ ಸ್ವೀಕುರುಷ್ವ ಹರಿಪ್ರಿಯೇ ಗಂಗೋದಕೇನ ಸ್ನಾಪಯಾಮಿ. ಆಕೆಗೆ ಗಂಧೋದಕೆಯಿಂದ 3 ಸಲ ಪ್ರೋಕ್ಷಣೆಯನ್ನು ಮಾಡಿ ಅಂದರೆ ಮಹಾಅಭಿಷೇಕ ಸ್ನಾನ ಸಮರ್ಪಯಾಮಿ. ಈಗ ಆಕೆಗೆ ಗೆಜ್ಜೆ ವಸ್ತ್ರವನ್ನು ಇರಿಸ್ಬೇಕು. ರಜತಾದ್ರೇ ಸಮಂ ದಿವ್ಯಂ ಕ್ಷೀರಸಾಗರ ಸನ್ನಿಭಂ ಚಂದ್ರಪ್ರಭಾ ಸ್ವಂ ದೇವಿ ವಸ್ತ್ರಯುಗ್ಮ ದಾಮ್ಯಂ
ಶ್ರೀವರ ಮಹಾಲಕ್ಷ್ಮೀ ತಾಭ್ಯ ನಮಃ ವಸ್ತ್ರೋಪವಸ್ತ್ರಕಾರ್ಪ ಸವಸ್ತ್ರಂ ಸಮರ್ಪಯಾಮಿ ಅಂಥೇಳಿ ನಂತರ ಈಗ ನೀವು ಮಂಗಳಸೂತ್ರವನ್ನು ಹಾಕ್ಬಿಟ್ಟಿರ್ತೀರಿ, ಅದಕ್ಕೆ ಅಕ್ಷತೆಯನ್ನು ಹಾಕಬೇಕು. ಮಾಂಗಲ್ಯಮಣಿ ಸಂಯುಕ್ತಂ ಮುಕ್ತಾಫಲ ಸಮನ್ವಿತಂ ದತ್ತಂ ಮಂಗಲಸೂತ್ರಂ ತೇ ಗ್ರಹಣ ಹರಿವಲ್ಲಭೆ ಮಂಗಳಸೂತ್ರಂ ಸಮರ್ಪಯಾಮಿ ಅಂಥೇಳಿ ಅಕ್ಷತೆಯನ್ನು ಮಂಗಳಸೂತ್ರಕ್ಕೆ ಹಾಕಬೇಕು. ಪೂರ್ವಕಾಲದಲ್ಲಿ ಹೆಣ್ಣು ಮಕ್ಕಳಿಗೂ ಸಹ ಯಜ್ಞೋಪವೀತವನ್ನು ಹಾಕ್ತಿದ್ರು. ಅದಕ್ಕಾಗಿ ಉಪವೀತಮಿದಂ ದೇವಿ ಗ್ರಹಾಣತ್ವಂ ಶ್ವಪ್ರದೆ ಯಜ್ಞೋಪವೀತಂ ಸಮರ್ಪಯಾಮಿ ಅಂತ ಅಕ್ಷತೆಯನ್ನು ಹಾಕಬೇಕು. ಈಗ ಅವರ ಮಹಾಲಕ್ಷ್ಮಿಗೆ ಮಂತ್ರೋಕ್ತವಾಗಿ ಆಭರಣಗಳನ್ನು ಪ್ರತಿಯೊಂದು ಕಿವಿಯಿಂದ ಹಿಡಿದು ಮುಗ್ಬಟ್ಟಿಯಿಂದ ಹಿಡಿದು ಎಲ್ಲ ಥರದ ಆಭರಣಗಳನ್ನು ಹಾಕ್ತಾ ಇದ್ದೀವಿ. ಅದಕ್ಕೆ ಮಂತ್ರೋಕ್ತವಾಗಿ ಆಭರಣಗಳು ಅಕ್ಕಿ ಶ್ರೇಷ್ಠ ಅಂತ ಹೇಳ್ತೀವಿ. ನಾ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಳ್ರಿ, ನಾ ಮಂತ್ರ ಹೇಳ್ತೀನಿ, ನೀವು ಒಂದೊಂದೇ ಹಾಕೊಳ್ತಾ ಹೋಗ್ರಿ. ಹಾರಗ್ರೈವೇಯ ತಾಟಂಕ ಕಂಕಣಾಂಗುಲಿ ಭೂಷಣಂ ಕಾಂಚೀ ನೂಪುರ ಮುಖ್ಯಾನಿ ಭೂಷಣಾನಿ ದಾಮಿತೆ ತ್ರೈಲೋಕ್ಯ ಭೂಷಿತೆ ದೇವಿ ಗ್ರಹಾಣಾಭರಣಂ ಶುಭಂ ಆಭರಣಾನಿ ಸಮರ್ಪಯಾಮಿ. ಎಲ್ಲ ಥರದ ಮಂತ್ರದಲ್ಲಿ ಆಭರಣಗಳು ಬಂದುಬಿಡ್ತು. ಈಗ ನೀವು ವರಮಹಾಲಕ್ಷ್ಮಿಗೆ ಇಷ್ಟು ಆಭರಣಗಳನ್ನ ಹಾಕಿದ್ರಿ, ಆಕೆಗೆ ಉಂಗುರ ಬೆರಳಿನಿಂದ ಗಂಧವನ್ನು ಹಚ್ಚಬೇಕು. ಕರ್ಪೂರಾಗರ ಕಸ್ತೂರಿ ರೋಚನಾದಿ ಭರಿನ್ವಿತಂ ಗಂಧಂ ದಾಸ್ಯಾಮ್ಯಹಂ ದೇವಿ ಪ್ರತ್ಯತ್ತಂ ಪ್ರತಿಹತಾಂ ಶ್ರೀವರ ಮಹಾಲಕ್ಷ್ಮಿ ನಮಃ ಗಂಧಂ ಸಮರ್ಪಿಯಾಮಿ. ಈಗ ಆಕೆಗೆ ಅರಿಶಿನ ಕುಂಕುಮವನ್ನು ಇರಿಸಬೇಕು. ಖರಿದ್ರ ಮೊದಲು ಅರಿಶಿನ ಇರಿಸಬೇಕು. ಅರಿಶಿನವನ್ನು ಆಕೆ ಗಲ್ಲಕ್ಕೆ ಹಚ್ಚಿಕೊಳ್ಬೇಕು. ಆಕೆ ಗಲ್ಲಕ್ಕೆ ಹಚ್ಚಬೇಕು. ಹರಿದ್ರ ಕುಂಕುಮಂ ಚೈವ ಸಿಂಧೂರ ಕಜ್ಜಲಾನ್ವಿತಂ ಸೌಭಾಗ್ಯ ದ್ರವ್ಯ ಸಂಯುಕ್ತಂ ಗ್ರಹಾಣ ಹರಿವಲ್ಲಭೆ ಅಂಥೇಳಿ ಅರಿಶಿನ ಕುಂಕುಮ ಕಣ್ಣಿಗೆ ಕಾಡಿಗೆ ಚೂರು ಶಾಸ್ತ್ರ ಮಾಡಬೇಕು. ಸೌಭಾಗ್ಯ ದ್ರವ್ಯ ಸಂಯುಕ್ತಂ ಅಂತ ಆಕೆಗೆ ಎಲ್ಲವನ್ನ ಇರಿಸಬೇಕು. ನಂತರ ಅಕ್ಷತ ಕೈಯಲ್ಲಿ ಹಿಡಿದು ಅಕ್ಷತಾನ್ ಧವಲಾನ್ ದೇವಿ ಶಾಲಿಯಾನ್ ತಂಡುಲಾನ್ ಶುಭಾಂ ಹರಿದ್ರ ಕುಂಕುಮೇವಿನ ಗ್ರಹಾಣಾಂಬುದಿ ಪುತ್ರಿಕೆ ಅಂಥೇಳಿ ಅಕ್ಷತೆಯನ್ನು ಇರಿಸಬೇಕು. ಹೀಗೆ ಆಕೆಗೆ ಹೂವಿನಿಂದ ಅಲಂಕಾರವನ್ನು ಮಾಡಬೇಕು. ವಾಸನೆ ಮಲ್ಲಿಗೆ ಇಟ್ಕೊಳ್ಬೇಕು. ನಾನಾ ಥರದ ಪತ್ರೆ ಎಲ್ಲವನ್ನು ಇಟ್ಕೊಳ್ಬೇಕು. ಮೊದಲು ಪುಷ್ಪವನ್ನು ನೀಟಾಗಿ ಕೇತಕಿ ಜಾತಿ ಪುನ್ನಾಗೈ ಚಂಪಕೈ ಕ್ಲೈಶುಭೈ ಶತಪತ್ರೈಶ್ಚ ಕಲ್ಪಾರೈ ಅರ್ಚೆಯಾಮಿ ಹರಿಪ್ರಿಯಾಂ ನಾನಾ ವಿಧ ಪರಿಮಳ ಪುಷ್ಪಾಣಿಂ ಸಮರ್ಪಯಾಮಿ ಅಂಥೇಳಿ ಅಲ್ಲಿ ಲಕ್ಷ್ಮಿಯಷ್ಟೋತ್ತರದಿಂದ ಹೂವನ್ನು ಇರಿಸಬೇಕು. ಅಷ್ಟೇ ಅಲ್ಲ, ಅಲ್ಲಿ ಏನೇನು ಕರಿಕೆ ಪತ್ರಿ ಎಲ್ಲ ಥರದ ಏನು ಪತ್ರಿಗಳನ್ನು 16 ಥರದ ಪತ್ರಿಗಳನ್ನು ಇರಿಸ್ಬೇಕು. ನಿಮಗೆ ಎಷ್ಟು ಸಾಧ್ಯನೋ ಮಲ್ಲಿಗೆ ಪತ್ರೆ, ಸೇವಂತಿಗೆ ಪತ್ರೆ, ಈ ರೀತಿ ಎಲ್ಲ ಪತ್ರಗಳನ್ನ ಇಟ್ಕೊಂಡಿರಬೇಕು. ಹೂಗಳನ್ನು ಅಷ್ಟೋತ್ತರಗಳನ್ನು ಹೇಳ್ತಾ ಆಕೆಗೆ ಇರಿಸ್ಬೇಕು. ಕುಂಕುಮಾರ್ಚನೆ ಸಹ ಮಾಡ್ಬೋದು. ಅದಕ್ಕೆ ಅದಾದಮೇಲೆ ಆ 16 ಎಳೆ ದಾರವನ್ನು ಇಟ್ಕೊಂಡಿರ್ತಿರಲ್ಲ, ಅದಕ್ಕೆ ಒಂದೊಂದು ಹೆಸರಿರ್ತದೆ. ಆ 16 ಎಳೆ ದಾರವನ್ನು ನಾನು ಹೆಸರನ್ನು ಹೇಳ್ತಾ ಹೋಗ್ತೀನಿ, ನೀವು ಅಕ್ಷತೆಯನ್ನು ಹಾಕೊಂಡು ಹೋಗಬೇಕು. ಓಂ ಕಮಲಾಯೈ ನಮಃ, ಓಂ ರಮಾಯೈ ನಮಃ, ಓಂ ಲೋಕಮಾತ್ರೈ ನಮಃ, ಓಂ ಮಹಾಲಕ್ಷ್ಮೈ ನಮಃ, ಓಂ ಕ್ಷೀರಾಬ್ಧಿತನಯೈ ನಮಃ, ಓಂ ವಿಶ್ವಸಾಕ್ಷಿಣೈ ನಮಃ, ಓಂ ಚಂದ್ರಸಹೋದರ್ಯೈ ನಮಃ, ಓಂ ಹರಿವಲ್ಲಭಾಯ ನಮಃ, ಓಂ ಇಂದಿರಾಯ ನಮಃ, ಓಂ ಹರಿಪ್ರಿಯಾಯ ನಮಃ, ಓಂ ಪೀತಾಂಬರಾಯ ನಮಃ, ಓಂ ಕಮಲವಾಸಿನ್ಯೈ ನಮಃ, ಓಂ ಪದ್ಮಾನೈ ನಮಃ, ಓಂ ವದನಮಾತ್ರೈ ನಮಃ, ಓಂ ಚತುರ್ಭುಜಾಯ ನಮಃ, ಓಂ ಶ್ರೀವರ ಮಹಾಲಕ್ಷ್ಮೈ ನಮಃ ಅಂಥೇಳಿ ಆ ಧೋರ ಅಂತಂದರೆ ಎಳೆ 16 ಎಳೆ ದಾರಕ್ಕೂ ಕೂಡ ಅಕ್ಷತೆಯನ್ನು ಹಾಕೋಬೇಕು. ನಂತರ ಆ ದಾರಕ್ಕೂ ಕೂಡ ಒಂದು ಹೂವನ್ನು ಇರಿಸಬೇಕು. ಇರಿಸಿ ನಂತರ ದೇವಿಯ ಮುಂದೆ ಒಂದು ಸಣ್ಣ ತಟ್ಟೆ ಇಡಬೇಕು. ಎರಡು ವಿಳೆದಲ್ಲಿ ಇಡಬೇಕು. ಅದರಲ್ಲಿ ಇಟ್ಟು ನಾ ಕೆಲವೊಂದು ನಾಮಗಳನ್ನ ಹೇಳ್ತೀನಿ. ಆ ನಾಮಗಳನ್ನ 3 ಬೆರಳಿನಿಂದ ಅದರಲ್ಲಿ ಕುಂಕುಮಾರ್ಚನೆಯನ್ನು ಮಾಡಬೇಕು. ಓಂ ಪ್ರಸನ್ನವದನಾಯ ನಮಃ, ಓಂ ಹರಸೇವಿತಾಯ ನಮಃ, ಓಂ ಸರೋಜಹಸ್ತಾಯ ನಮಃ, ಓಂ ಮನೋಜ್ಞಾಯ ನಮಃ, ಓಂ ಪುಣ್ಯಗಂಧಾಯ ನಮಃ, ಓಂ ಚಂದ್ರರೂಪಾಯ ನಮಃ, ಓಂ ವಿಮಲಾಯ ನಮಃ, ಓಂ ಶಾಂತಾಯ ನಮಃ, ಓಂ ಧನಧಾನ್ಯಕರ್ತೆ ನಮಃ, ಓಂ ಶ್ರೀ ಹರಿಣ್ಯೇ ನಮಃ. ಈ ರೀತಿಯಾಗಿ ಆಕೆಗೆ ಕುಂಕುಮಾರ್ಚನೆಯನ್ನು ಮಾಡಿ ಶ್ರೀವರ ಮಹಾಲಕ್ಷ್ಮೀ ನಮಃ ಅಂಥೇಳಿ 11 ನಾಮಗಳಿಂದ ಏಕಾದಶ ನಾಮಗಳಿಂದ ಆಕೆಗೆ ಕುಂಕುಮಾರ್ಚನೆಯನ್ನು ಮಾಡಿ ಆ ಕುಂಕುಮವನ್ನು ಹಾಗೆ ಇಟ್ಕೊಳ್ಬೇಕು. ಮಾರನೇ ದಿವಸ ನೀವು ತೆಗೆದಿಟ್ಕೊಂಡು ಎಲ್ಲರೂ ಒಳ್ಳೆಯದ ಕೆಲಸಕ್ಕೆ ಹೋಗಬೇಕಾದ್ರೆ, ಯಾವುದಾದ್ರೂ ವ್ಯಾಪಾರಕ್ಕೆ ಹೋಗಬೇಕಾದ್ರೆ ಆ ಕುಂಕುಮವನ್ನು ಹಣೆ ಮೇಲೆ ಇಟ್ಕೊಳ್ಬೇಕು. ಆ ಕುಂಕುಮ ಎಲ್ಲೂ ಚೆಲ್ಲಲಾರ್ದಂಗೆ ನೋಡಿಕೊಂಡು ನೀವು ಆಭರಣವನ್ನು ಇಟ್ಕೊಂಡಿರ್ತಿರಲ್ಲ ಅದರಲ್ಲಿ ಇಡಬೇಕು. ಈಗ ನಂತರ ಒಂದು ತಟ್ಟೆಯಲ್ಲಿ ನಾಣ್ಯಗಳನ್ನು, ಬಂಗಾರದ ಆಭರಣಗಳನ್ನು ಆಕೆಯ ಮುಂದೆ ಇಟ್ಟು ಅದರಲ್ಲಿ ಲಕ್ಷ್ಮಿಯನ್ನು ಆಹ್ವಾನ ಮಾಡಿಕೊಳ್ಬೇಕು. ದೇವಿಗೆ ಇಟ್ಟಂಥ ನಾಣ್ಯಗಳನ್ನು, ಒಂದಿಷ್ಟು ನಾಣ್ಯಗಳನ್ನು ಏನು ಇಟ್ಟಿರಲ್ಲ, ಒಂದು ತಟ್ಟೆಯಲ್ಲಿ ನಾಣ್ಯಗಳನ್ನು ಹಾಕಿ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ತೊಳೆದಿಡಬೇಕು ಆ ನಾಣ್ಯಗಳನ್ನು. ಮತ್ತು ಬಂಗಾರದ ಆಭರಣಗಳಿದ್ದರೆ ಅವನ್ನು ಕೂಡ ಇಟ್ಟು ಆಕೆ ಮುಂದೆ ಪೂಜೆಯನ್ನು ಮಾಡಬೇಕು. ಆ ಪೂಜೆ ಮಾಡಿದರೆ ನಿಮಗೆ ಒಳ್ಳೆಯದಾಗ್ತದೆ. ಆಭರಣಗಳು ನಿಮಗೆ
ಒಂದು ಈಗ ಎಷ್ಟು ಇರ್ತದಲ್ಲ ಅದರ ಎರಡರಷ್ಟು ತೆಗೆದುಕೊಳ್ಳುವಂಥ ಒಂದು ಯೋಗವನ್ನು ತಂದುಕೊಡ್ತಾಳೆ. ಅದಕ್ಕಾಗಿ ದೇವರ ಮುಂದೆ ಆಕೆಗೆ ಹಾಕಬಾರ್ದು ಆಭರಣ, ಆಕೆ ಮುಂದೆ ಇಡಬೇಕು. ಒಂದು ತಟ್ಟೆಯಲ್ಲಿ ನಾಣ್ಯಗಳನ್ನು ಆಭರಣಗಳನ್ನ ಇಟ್ಟು ಅರ್ಶಿನ ಕುಂಕುಮ ಅಕ್ಷತೆ ಎಲ್ಲವನ್ನ ಇರಿಸಿ ಓಂ ಇಂದ್ರಾಯ ನಮಃ, ಓಂ ಪದ್ಮ ಕರಾಯ ನಮಃ, ಓಂ ಭಾಗ್ಯದಾಯ ನಮಃ, ಓಂ ಶ್ರದ್ಧಾಯ ನಮಃ, ಓಂ ಪ್ರಕೃತೇ ನಮಃ, ಓಂ ಕಾಂತಾಯ ನಮಃ, ಓಂ ಹರಿಪ್ರಿಯಾಯ ನಮಃ, ಓಂ ಕವಲಾಸಿನ್ ನಮಃ, ಲೋಕಮಾತ್ರೇ ನಮಃ, ಪದ್ಮನಿಲಯ ನಮಃ, ಸರ್ವ ಐಶ್ವರ್ಯ ಕಾರಣೇನ್ ನಮಃ, ಶ್ರೀವರ ಮಹಾಲಕ್ಷ್ಮೀ ನಮಃ, ಶ್ರೀಲಕ್ಷ್ಮೀ ನಾರಾಯಣಾಭ್ಯಾಂ ನಮಃ ಅಂಥೇಳಿ ಆ ಆಭರಣಕ್ಕೂ ಕೂಡ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲವನ್ನು ಇರಿಸಿ ಒಂದು ಹೂವನ್ನು ಇರಿಸ್ಬೇಕು. ಇಷ್ಟಾದ ಮೇಲೆ ಧೂಪ ದೀಪ ಮಾಡಬೇಕು. ನೀವು ಉದ್ದಿನ ಕಡ್ಡೆ ಹಚ್ಚಿದ್ರೆ ಉದ್ದಿನ ಕಡ್ಡೆ ಹಚ್ಬೋದು, ಇಲ್ಲ ಕೆಂಡದಲ್ಲಿ ಗಂಧದ ಪುಡಿ ಮತ್ತು ಧೂಪಾರತಿಯನ್ನು ಹಾಕಿ ಧೂಪವನ್ನು ಮಾಡಬೇಕು. ಧೂಪಂ ಸಮರ್ಪಿಯಾಮಿ, ಧೂಪ ಅಂದ್ರೆ ದೀಪಂ, ಒಂದು ತುಪ್ಪದ ದೀಪವನ್ನು ಬೆಳಗಬೇಕು ಆಕೆಗೆ. ದೀಪಂ ದಾಸ್ಯಾಮಿ ತೇ ದೇವಿ ಗ್ರಹಣ ಮುದಿತಾ ಭವ ಶ್ರೀವರ ಮಹಾಲಕ್ಷ್ಮೀ ದೀಪಂ ದರ್ಶಯಾಮಿ ಅಂಥೇಳಿ ದೀಪವನ್ನು ತೋರಿಸ್ಬೇಕು ಆಕೆಗೆ. ಧೂಪ ದೀಪ ಆದಮೇಲೆ ನೈವೇದ್ಯ, ನೀವು ಆ ದಿನ ದ್ವಾದಶಿ ಬಂದಿರ್ತದೆ, ಹತ್ತುವರೆ ಮೇಲೆ ಅಡುಗೆ ಮೇಲೆ ನೈವೇದ್ಯ ಮಾಡಿ ನೈವೇದ್ಯ ತೋರಿಸ್ಲಿಕ್ಕೆ ಬರ್ತದೆ. ಇಷ್ಟು ಪೂಜೆ ಆದಮೇಲೆ ಹಾಲು ಸಕ್ಕರೆ ಎಲ್ಲ ನೈವೇದ್ಯ ಮಾಡಿ ಅಡುಗೆ ಎಲ್ಲ ಮಾಡ್ಕೊಳ್ಳಿಕ್ಕೆ ಹೋಗ್ಬೋದು. ಅಡುಗೆ ಎಲ್ಲ ಆದಮೇಲೆ ಆಕೆಗೆ ಅಡುಗೆಯನ್ನು ತೋರಿಸಿ ಆರತಿಯನ್ನು ಮಾಡಬೇಕು. ಒಂದು ಇನ್ನೂ ವಿಶೇಷವಾಗಿ ಅಗ್ಗಿವನ್ನು ಕೊಡೋದು ಮತ್ತು ಒಂದು ಸ್ತೋತ್ರ ಅದ, ಅದನ್ನೆಲ್ಲ ಪೂರ್ಣವಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.